ಯೋ ನಮಃ. ಜ್ಯೋತಿಷ ಗಂಗಾ ಮಾಸಫಲ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ, ವೀಕ್ಷಕರೇ, 2022 ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ ಮಕರ ರಾಶಿಯ ರಾಶಿಫಲ ಯಾವ ಪ್ರಕಾರದಲ್ಲಿದೆ, ನಿಮಗಿರತಕ್ಕಂತಹ ಪ್ಲಸ್ ಪಾಯಿಂಟ್ಗಳೇನು, ಮೈನಸ್ ಪಾಯಿಂಟ್ಗಳೇನು, ಮತ್ತು ನಿಮಗಿರತಕ್ಕಂಥ ಮೈನಸ್ ಪಾಯಿಂಟ್ಗಳಿಗೆ ಪರಿಹಾರಗಳನ್ನು ಏನು ಅನ್ನುವಂಥದ್ದು ಈ ವಿಡಿಯೋದ ಕೊನೆಯಲ್ಲಿ ತಾವು ತಿಳಿದುಕೊಳ್ತಾ ಇದ್ದೀರಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ವೀಕ್ಷಕರೇ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮಕರ ರಾಶಿ ಅಂದ ತಕ್ಷಣ ಮಕರ ರಾಶಿಯ ಒಂದು ಜನ್ಮ ನಕ್ಷತ್ರಗಳನ್ನು ನೋಡಬೇಕಾಗತ್ತೆ. ಮಕರ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಶ್ರವಣ ನಕ್ಷತ್ರದ 4 ಚರಣಗಳು, ಧನಿಷ್ಠ ನಕ್ಷತ್ರದ 2 ಚರಣಗಳು ಸೇರಿರುವಂತಹ ಮಕರ ರಾಶಿ. ಮಕರ ರಾಶಿಯಲ್ಲಿ ಬರತಕ್ಕಂಥ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು, ಈ ಫಲ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ, ವೀಕ್ಷಕರೇ, ಮಕರ ರಾಶಿಯ ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು, ಅದೃಷ್ಟ ದೇವತೆ ಶನೇಶ್ವರ ಆಗಿರುವಂಥದ್ದು, ಮಿತ್ರ ರಾಶಿ ಕುಂಭ ಆದರೆ ಶತ್ರು ರಾಶಿ ಸಿಂಹರಾಶಿ. ಇನ್ನು ಈ ಒಂದು ಆಗಸ್ಟ್ ತಿಂಗಳ ಫಲವನ್ನು ತಿಳಿಸ್ತಾ ಇರೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾದಂತಹ ಫಲ ಸಿಗ್ತಾ ಇದೆ ಅಂತ ನೋಡೋದಾದರೆ 6, 13, 15, 22, 23, 24, 26 ಮತ್ತು 29ನೇ ತಾರೀಕು ನಿಮಗೆ ತುಂಬ ಉಪಯುಕ್ತವಾದ ಅನುಕೂಲಕರವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಆಗಸ್ಟ್ ತಿಂಗಳ ನಿಮ್ಮ ಫಲವನ್ನು ನೋಡೋದಾದರೆ ಬಹಳಷ್ಟು ಪ್ರತಿಯೊಂದರಲ್ಲೂ ಕೂಡ ಒಂಥರ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಇರುತ್ತೆ, ಬಹಳಷ್ಟು ಆತ್ಮವಿಶ್ವಾಸ ಇರುತ್ತೆ. ನೀವೇನೇ ಒಂದು ಕೆಲಸ ಕಾರ್ಯ ಮಾಡಿದರೂ ಕೂಡ ತುಂಬ ಲವಲವಿಕೆಯಿಂದ ಭಾಗವಹಿಸ್ತಕ್ಕಂಥದ್ದು, ಏನೋ ಒಂದು ಹೊಸದನ್ನು ಮಾಡಬೇಕು ಅಥವಾ ಇರುವಂಥದ್ದನ್ನೇ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು, ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಕೆಲವೊಂದು ಪ್ಲಾನ್ಗಳನ್ನು ರೂಪಿಸ್ಕೊಂಡಿರ್ತೀರಿ. ಅದು ನಿಮ್ಮ ಆತ್ಮವಿಶ್ವಾಸ ಆ ರೀತಿಯಾಗಿ ಬದಲಾವಣೆ ಮಾಡುತ್ತೆ. ಇನ್ನು ದುಡುಕುತನ ಬೇಡ, ಯಾಕಂತಂದರೆ ನೀವು ಯಾವುದೇ ಒಂದು ತೀರ್ಮಾನ ತಗೊಂಡ್ರೂ ಅತಿಯಾಗಿರಬಾರ್ದು, ಯಾವುದೇ ಆತ್ಮವಿಶ್ವಾಸ ಅತಿಯಾಗಿರಬಾರ್ದು. ಹಾಗಾಗಿ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಒಂದಿಷ್ಟು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥದ್ದು, ಸರಿಯಾಗಿ ಮಾಹಿತಿಯನ್ನು ಪಡೆದುಕೊಂಡು ಸರಿಯಾ ತಪ್ಪ ಅಥವಾ ಇದು ಮಾಡಿದರೆ ಸರಿ ಆಗುತ್ತಾ ಇಲ್ಲೋ ಅಂಥೇಳಿ ಒಂದು ಸೆಕೆಂಡ್ ನೀವು ಯೋಚನೆ ಮಾಡಿಕೊಂಡು ಆ ಕೆಲಸಕ್ಕೆ ಕೈ ಹಾಕಿದ್ದೇ ಆದರೆ ಖಂಡಿತವಾಗಿಯೂ ಅದರಲ್ಲಿ ಉತ್ತಮವಾಗಿರತಕ್ಕಂಥ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ವಿವಾಹದ ವಿಚಾರದಲ್ಲಿ ಕೆಲವೊಂದು ಜನರಿಗೆ ವಿವಾದಗಳನ್ನುವಂಥದ್ದು ಕಂಡುಬರುತ್ತೆ, ಸಣ್ಣ ಪುಟ್ಟ ವಿಚಾರದಲ್ಲಿ ಮನಸ್ತಾಪಗಳು, ಗೊಂದಲಗಳನ್ನುವಂಥದ್ದು ಕಂಡುಬರುತ್ತೆ. ಇನ್ನು ಕೆಲವೊಂದು ನೀವೇನಾದರೂ ಬಹಳಷ್ಟು ಕಾರ್ಮಿಕರ ಇಟ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದರೆ, ನೀವೇನಾದರೂ ದೊಡ್ಡ ಉದ್ಯಮದಲ್ಲಿ ಮಾಡ್ತಾ ಇದ್ದರೆ ಅಂತಂದರೆ ಅವರ ಜೊತೆಗೆ ಸಣ್ಣ ಪುಟ್ಟದಾಗಿರತಕ್ಕಂತಹ ಮನಸ್ತಾಪಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಭೂಮಿಯ ವಿಚಾರದಲ್ಲಿ ಒಂದಿಷ್ಟು ವಿವಾದಗಳು ಅನ್ನುವಂಥದ್ದು, ಈ ಹಿಂದೆಯೇ ಇರುವಂಥ ವಿವಾದಗಳು ಅದು ಮತ್ತೆ ಮುನ್ನೆಲೆಗೆ ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಇನ್ನು ಸ್ವಲ್ಪ ವ್ಯಾಪಾರ ಉದ್ಯೋಗದಲ್ಲಿ ಒಂದಿಷ್ಟು ಬಹಳ ಕಷ್ಟಪಡ್ತಾ ಇರ್ತೀರಿ, ಏನೋ ಒಂದು ಮಾಡಬೇಕು ಅನ್ನುವಂಥ ಸ್ಪಿರಿಟ್ ಅನ್ನುವಂಥದ್ದು ನಿಮ್ಮ ಹತ್ರ ಇರೋದರಿಂದ ಪ್ರಯತ್ನ ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀರಿ. ಆದರೆ ಅಲ್ಲಿ ಏನಾಗುತ್ತೆ, ಒಂದಿಷ್ಟು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಹಾಗಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲ ನಿಮಗೆ ತಂದುಕೊಡ್ತಾ ಇದೆ. ಇನ್ನು ಅನಿರೀಕ್ಷಿತವಾಗಿರ್ತಕ್ಕಂಥ ಕೆಲವೊಂದು ಫಲಗಳು ಸಿಗ್ತಕ್ಕಂಥದ್ದು, ನೀವು ನಿರೀಕ್ಷೆ ಮಾಡದೇ ಇರತಕ್ಕಂಥ ಕೆಲವೊಂದು ಉತ್ತಮವಾದಂಥ ಫಲಗಳು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ನೀವೇನಾದರೂ ಉದ್ಯೋಗಸ್ಥರಾಗಿದ್ದರೆ, ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಒಂದಿಷ್ಟು ಮೇಲಧಿಕಾರಿಗಳ ಜನರೊಡನೆ ಒಂದಿಷ್ಟು ಒಳ್ಳೆಯ ಬಾಂಧವ್ಯ ಹೊಂದತಕ್ಕಂಥದ್ದು ಬಹಳಷ್ಟು ಸೂಕ್ತವಾಗಿ ಕೆಲಸ ಮಾಡ್ತದೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ರಾಜಕಾರಣಿಗಳಿಗೆ ಬಹಳಷ್ಟು ಒಳ್ಳೆಯ ಸಮಯ, ವಿಶೇಷವಾಗಿ ಒಂದಿಷ್ಟು ಹೆಸರು ಕೀರ್ತಿ ಸಂಪಾದನೆ ಮಾಡೋದಕ್ಕೆ ಒಂದಿಷ್ಟು ಒಳ್ಳೆಯ ಅವಕಾಶಗಳು ರಾಜಕಾರಣಿಗಳಿಗೆ ಲಭಿಸ್ತಾ ಇರತಕ್ಕಂಥದ್ದು. ಇನ್ನು ಆಂತರಿಕವಾಗಿರ್ತಕ್ಕಂತಹ ಶತ್ರುಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರದಲ್ಲಿ ಕೆಲವೊಂದು ಜನಗಳಿಂದ ಮನಸ್ತಾಪಗಳಾಗ್ತಕ್ಕಂಥದ್ದು, ಶತ್ರುಗಳ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿದೆ. ಬಟ್ ಆದರೆ ಅದನ್ನೆಲ್ಲವನ್ನೂ ಕೂಡ ನೀವು ನಿಭಾಯಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ. ಇನ್ನು
ಸ್ವಲ್ಪ ಬಹಳಷ್ಟು ಒಳ್ಳೆಯ ಸಾರ್ವಜನಿಕವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತೀರಿ, ಜನರಿಗೆ ಮೆಚ್ಚಿಸುವಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಶಿಕ್ಷಣ ಸಂಘ ಸಂಸ್ಥೆಗಳಲ್ಲಿ ಒಂದು ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡ್ತೀರಿ, ನಿಮ್ಮಿಂದ ಬೇರೆ ಯಾರಿಗೂ ಕೂಡ ಸಮಸ್ಯೆ ಗೊಂದಲಗಳು ತೊಂದರೆಗಳು ಆಗದೇ ಇರುವಂಥ ರೀತಿಯಲ್ಲಿ ನೀವು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಬಹಳಷ್ಟು ಒಳ್ಳೆಯ ಸಕಾರಾತ್ಮಕವಾಗಿರ್ತಕ್ಕಂಥ ಫಲ ತಂದು ಕೊಡ್ತಾ ಇದೆ. ಇನ್ನು ಬಹಳಷ್ಟು ಜನ ನೂತನವಾಗಿರ್ತಕ್ಕಂತಹ ವಾಹನವನ್ನು ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಒಂದಿಷ್ಟು ಜನರಿಗೆ ವಿದೇಶಕ್ಕೆ ಹೋಗುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಬನ್ನಿ ಹಾಗಿದ್ದರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಮೊದಲಾರ್ಧದಲ್ಲಿ ಯಾವ ರೀತಿ ಒಂದು ಫಲ ಇದೆ ಅನ್ನುವಂಥ ಮಾಹಿತಿ ನೋಡೋದಾದರೆ ನೋಡಿ, ಆಗಸ್ಟ್ 1ರಿಂದ ಆಗಸ್ಟ್ 15ರವರೆಗೆ ಒಂದಿಷ್ಟು ಸ್ವಲ್ಪ ಪ್ರೇಮ ಪ್ರಕರಣಗಳಲ್ಲಿ ಒಂದಿಷ್ಟು ಏನಾಗುತ್ತೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ, ಚಿಂತಿಸುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಅಂದರೆ ಓದಿದ್ದು ಯಾವುದು ಬೇಗನೆ ತಲೆಗೆ ಹತ್ತದೇ ಇರುವಂಥ ಕಾರಣದಿಂದಾಗಿ ಒಂದಿಷ್ಟು ನಿರಾಸಕ್ತಿ ಉಂಟಾಗ್ಬೋದು. ಇನ್ನು ಸ್ವಲ್ಪ ವ್ಯಾಪಾರ ವಹಿವಾಟಿನಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ಕೆಲವೊಂದು ಜನರಿಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕಂತಂದರೆ ಮಿತಿಮೀರಿ ಮಾಡತಕ್ಕಂಥ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ವ್ಯಾಪಾರಸ್ಥರಿಗೆ ಏನಾಗುತ್ತೆ, ಒಂದಿಷ್ಟು ಸಾಲ ಸಮದ ಮಾಡುವಂತಹ ಪ್ರಸಂಗಗಳು ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಬಂಧು ಬಾಂಧವರೊಡನೆ ಸಣ್ಣ ಪುಟ್ಟ ಕಿರಿಕಿರಿಗಳು ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಇರುತ್ತೆ. ಸಮಾಧಾನವಾಗಿ ನಿರ್ಧಾರ ಮಾಡಿದ್ರೆ ಖಂಡಿತವಾಗಿ ಒಳ್ಳೆಯ ಫಲವನ್ನು ಪಡ್ಕೊಳ್ಬಹುದು. ಇನ್ನು ದ್ವಿತೀಯಾರ್ಧದಲ್ಲಿ ಯಾವ ರೀತಿ ಫಲ ಇದೆ, 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗಿನ ಒಂದು ಫಲ ನೋಡೋದಾದರೆ, ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಮಾತಾಡಿಕೊಂಡು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಸ್ವಲ್ಪ ವಿದ್ಯಾರ್ಥಿ ದೇಶದಲ್ಲಿ ಸ್ವಲ್ಪ ಅದೇ ನೆನಪಿನ ಶಕ್ತಿಯ ಸಮಸ್ಯೆಗಳು ಮುಂದುವರಿತಾ ಇರ್ತದೆ. ಸ್ವಲ್ಪ ವ್ಯಾಪಾರದಲ್ಲಿಯೂ ಕೂಡ ಒಂದಿಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಅಥವಾ ಯಾವ ನಿಟ್ಟಿನಲ್ಲಿ ಮಾಡಿದ್ರೆ ಒಳ್ಳೆಯ ಫಲ ಸಿಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಯೋಚನೆಗಳು ಅಥವಾ ಯೋಜನೆಗಳು ಈ ರೀತಿಯಾಗಿ ನಿರಂತರವಾಗಿ ಕಾಡ್ತಾ ಇರತಕ್ಕಂಥದ್ದು. ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ಕೂಡ ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಸಾಲದ ಬಾಧೆಗಳು ಕೂಡ ಕಂಡುಬರುತ್ತೆ. ಸ್ವಲ್ಪ ವಿನಾಕಾರಣ ಕೆಲವೊಂದು ಜನರಿಗೆ ಪ್ರಯಾಣದ ಸಂದರ್ಭಗಳು ಬರಬಹುದು, ಪ್ರಯಾಣ ಮಾಡತಕ್ಕಂಥದ್ದು, ಅದರಿಂದ ಒಂದಿಷ್ಟು ಹಣ ಖರ್ಚಾಗುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಒಂದಿಷ್ಟು ಖರ್ಚಿನ ಮೇಲೆ ಅಂಕುಶವನ್ನು ಹಾಕ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಒಂದಿಷ್ಟು ಮೈನಸ್ ಪಾಯಿಂಟ್ಗಳು ಇರತಕ್ಕಂಥದ್ದು, ಆ ಮೈನಸ್ ಪಾಯಿಂಟ್ಗಳಿಗೆ ಚಿಂತಿಸುವಂಥ ಅಗತ್ಯತೆ ಇಲ್ಲ. ಒಂದಿಷ್ಟು ಪೂಜಾ ಪರಿಹಾರಗಳನ್ನು ಖಂಡಿತವಾಗಿಯೂ ತಿಳಿಸ್ಕೊಡ್ತಾ ಇದ್ದೇನೆ. ಆ ಪೂಜಾ ಪರಿಹಾರದಿಂದ ನಿಮಗಿರತಕ್ಕಂಥ ಒಂದಿಷ್ಟು ಸಮಸ್ಯೆಗಳು ನಿವಾರಣೆ ಆದರೆ ಸಾಕು. ಕೆಲವೊಂದು ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಏನಾದರೂ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದಿದೆ, ಚಿಂತಿಸುವಂಥ ಅವಶ್ಯಕತೆ ಇಲ್ಲ. ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಆಗಸ್ಟ್ ತಿಂಗಳಲ್ಲಿ ಬರತಕ್ಕಂತಹ ಫಲದ ಲಿಂಕು ಕೂಡ ನಿಮಗೆ ಸಿಗುತ್ತೆ. ಅಲ್ಲೂ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ವೀಕ್ಷಣೆ ಮಾಡ್ಬೋದು. ಬನ್ನಿ ಹಾಗಿದ್ದರೆ ಆಗಸ್ಟ್ ತಿಂಗಳಲ್ಲಿ ನೀವು ಏನೆಲ್ಲ ಒಂದು ಪೂಜಾ ಪರಿಹಾರ ವೈದಿಕ ಪರಿಹಾರಗಳನ್ನು ಮಾಡಬೇಕು ಅಂತಂದರೆ, ಶ್ರೀ ಕಾಮಧೇನುವಿನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪ್ರತಿನಿತ್ಯ ಶ್ರೀ ಗೋಸೂಕ್ತವನ್ನು ಪಠಣ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ನಿಮಗೆ ಅನುಕೂಲ ಆಯಿತು ಅಂತಂದರೆ ಹೆಸರು ಬೇಳೆ, ಈ ರೀತಿ ಹೆಸರು ಬೇಳೆ ಖಾದ್ಯದಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ವಸ್ತು ದಾನವನ್ನಾಗಿ ನೀಡ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲ ಸಿಗುತ್ತೆ. ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ, ಬಾಗಿಲಿನ ಮೇಲೆ ಬಟ್ಟೆ ಒಣ ಹಾಕದೇ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು, ಅಥವಾ ಒಣ ಬಟ್ಟೆ ಆಗಲಿ ಹಸಿ ಬಟ್ಟೆ ಆಗಲಿ ಹಾಕ್ಲಿಕ್ಕೆ ಹೋಗಬಾರ್ದು. ಇನ್ನು ನಿಮಗೆ ಸುಲಭವಾಗಿ ಮಾಡುವಂಥ ಪರಿಹಾರ ಅಂತಂದರೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲ ತಂದು ಕೊಡುತ್ತೆ. ನಿಮಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆಯಿಂದನೂ ಕೂಡ ನಿಮಗೆ ಬಹಳಷ್ಟು ನಿಮಗೆ ಒಳ್ಳೆಯ ಫಲ ತಂದು ಕೊಡುತ್ತೆ. ಮಾಡಿ, ಇದನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ, ಮತ್ತು ನಿಮ್ಮ ಕೆಲಸದಲ್ಲಿಯೂ ಕೂಡ ಶ್ರದ್ಧೆ ಭಕ್ತಿ ಕಾಯ ವಾಚ ಮನಸ್ಸ ಇಚ್ಛಾಶಕ್ತಿಯಿಂದ ಮಾಡಿ, ಖಂಡಿತವಾಗಿಯೂ ಬರುವಂಥ ಅಡೆತಡೆಗಳನ್ನು ದೂರಾಗಿ ತಾಯಿ ಅನ್ನಪೂರ್ಣೇಶ್ವರಿ
ದೇವರೇ ಸಕಲಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.